ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ತಂದೆ ತಾಯಿಗಳೆಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇದ್ದೀರಿ ಅನಿಸುತ್ತೆ, ಇವರೇನು ಹೀಗೆ ಹೇಳ್ತಾ ಇದ್ದಾರೆ, ಇದರಿಂದೆಲ್ಲ ಪರಿವರ್ತನೆ ಆಗ್ಬಿಡ್ತಾನೆ ನನ್ನ ಮಗ ಅಂದರೆ. ಮೊದಲನೇದಾಗಿ ತಂದೆ ತಾಯಿಗಳಿಗೆ ನಾನು ಹೇಳೋದು, ನೀವು ಯಾವಾಗ ಅಮ್ಮ ಪ್ರೆಗ್ನೆಂಟ್ ಅಂತ ಆಗ್ತೀರಿ, ಹೆಣ್ಣು ಮಕ್ಕಳು ಪ್ರೆಗ್ನೆಂಟ್ ಅಂತ ಆಗ್ತೀರಿ, ಅವಾಗಲಿಂದಲೂ ಕೂಡ ನೀವು ಎಚ್ಚರಿಕೆಯನ್ನು ತಗೊಳ್ತಾ ಹೋಗಿ. ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬರ್ತೀರಿ, ಗಂಡನ ಮನೆಗೆ ನೀವು ಬಂದಾಗ ತಂದೆ ತಾಯಿಯ ಮನೆಯ ಏನು ಸಂಸ್ಕಾರಗಳು, ಪ್ರಾರಬ್ಧಗಳು, ಕರ್ಮಗಳಿರುತ್ತೋ ಅದೆಲ್ಲವೂ ಕೂಡ ಬಿಟ್ಟು ಗಂಡನ ಮನೆಯ ಸಂಸ್ಕಾರಕ್ಕೆ ನೀವು ಬಂದುಬಿಡ್ತೀರಿ. ಗಂಡನ ಮನೆಯಲ್ಲಿ ಏನಾಗಿರುತ್ತೆ ನಿಮಗೇನು ಗೊತ್ತಿರಲ್ಲ, ಗಂಡನ ಬಗ್ಗೆನೇ ತಿಳ್ಕೊಂಡಿರೋಕ್ಕಾಗಿರೋದಿಲ್ಲ. 5 ತಿಂಗಳು 6 ತಿಂಗಳು ನೋಡಿರ್ತೀರಿ, ಆ ನಂತರ ಮನೆಗೆ ಬಂದಿರ್ತೀರಿ. ನಾನು ಅತ್ತೆ ಮಾವಂದ್ರಿಗೂ ಹೇಳ್ತೀನಿ, ಸೊಸೆಯರಿಗೂ ಹೇಳ್ತೀನಿ, ನೀವು ನಿಮ್ಮ ಮನೆಯಲ್ಲಿ ಬರುವಂತಹ ಸೊಸೆಯನ್ನು, ಇವಳು ನಮ್ಮ ಮನೆಗೆ ಹೊಸದಾಗಿ ಬಂದಿದ್ದಾಳೆ, ಇವಳಿಗೆ ನಾವು ಸಂಸ್ಕಾರ, ನಮ್ಮ ಮನೆಯ ಸಂಸ್ಕಾರಕ್ಕೆ ಇವಳು ಅಂಟ್ಕೊಳ್ತಾ ಇದ್ದಾಳೆ, ಅವಳಲ್ಲಿ ಏನಾದರೂ ಪರಿವರ್ತನೆಗಳಿದ್ದರೆ ನಾವು ಅದನ್ನು ತಾಳ್ಮೆಯಿಂದ ನೋಡೋಣ ಅನ್ನೋದು ಅತ್ತೆ ಮಾವ ತಿಳ್ಕೊಳ್ಳಿ. ಹಾಗೆ ಸೊಸೆಯಾದವಳು, ಈ ಮನೆಯ ಸಂಸ್ಕಾರಕ್ಕೆ ನಾನು ಬಂದಿದ್ದೀನಿ, ಇದನ್ನು ಸರಿಯಾಗಿ ನಾನು ಕಲ್ತ್ಕೊಂಡು ನನ್ನ ಜೀವನವನ್ನು ರೂಪಿಸ್ಕೊಳ್ತೀನಿ ಅನ್ನೋ ಮಾತನ್ನು ಅರ್ಥ ಮಾಡಿಕೊಳ್ಳಿ. ಜೊತೆಯಲ್ಲಿ ಮಕ್ಕಳಾಗೋದ್ರ ಬಗ್ಗೆ ಯೋಚನೆ ಮಾಡಿ. ಮಕ್ಕಳಾಗುತ್ತೆ, ಮದುವೆ ಆದಮೇಲೆ ಮಕ್ಕಳಾಗಲೇಬೇಕು, ಅದು ಸಹಜ. ಮಕ್ಕಳಾಗ್ತಾ ಇಲ್ಲ ಅನ್ನೋ ಚಿಂತೆ ಅಲ್ಲ, ಮಕ್ಕಳಾಗಬೇಕಾದ್ರೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೇಕು. ಹಾಗೆ ಪ್ರೆಗ್ನೆಂಟ್ ಆದ ದಿನದಿಂದಲೇ, ನಿಮಗೆ ಡಾಕ್ಟರ್ ಕನ್ಫರ್ಮ್ ಮಾಡಿದ ದಿನದಿಂದಲೇ ನೀವು ಸಂಸ್ಕಾರಯುತವಾದ ಜೀವನವನ್ನು ನಡೆಸ್ತಾ ಹೋಗ್ತಾ ಇದ್ದರೆ, ಸಂಧ್ಯಾಕಾಲದಲ್ಲಿ 5.5 ಗಂಟೆಯಿಂದ 7 ಗಂಟೆವರೆಗೂ ಹೊರಗಡೆ ಹೋಗಬೇಡಿ ಅಂತ ಹಿರಿಯರು ಮಾಡಿಟ್ಟಿದ್ದಾರೆ. ಯಾಕೆ ಮಾಡಿಟ್ಟಿದ್ದಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಹಾಗೆ ದಾರಿಯಲ್ಲಿ ಎಲ್ಲಂದರಲ್ಲೇ ತಿನ್ನೋದು, ಹೇಗಂದ್ರಾಗೆ ಓಡಾಡೋದು ಮಾಡಬೇಡಿ. ಇದು ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಹಿರಿಯರು ಕೊಟ್ಟಿರೋವಂತಹ ಹಿತವಚನ. ಮನೆಯಲ್ಲಿ ಸುಮ್ಮನೆ ಅಳೋದು, ಜಗಳ ಆಡೋದು ಮಾಡಬೇಡಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಭಗವನ್ ನಾಮಸ್ಮರಣೆಗಳನ್ನು ಕೇಳ್ತಾ ಇರಿ. ಒಂದು ಮಗು ಇದೆ ನಮ್ಮ ಆಶ್ರಮಕ್ಕೆ, ಪ್ರತಿನಿತ್ಯ ಅವರು ಅಜ್ಜಿ ತಾಯಿ ಎಲ್ಲ ಬರ್ತಾರೆ, ಅವರೆಲ್ಲ ಚಿಕ್ಕ ಮಕ್ಕಳಿಂದ ಆಶ್ರಮದಲ್ಲಿ ಬೆಳೆದಿರೋವಂಥವ್ರು. ಆ ಹುಡುಗಿ ಪ್ರೆಗ್ನೆಂಟ್ ಅಂತ ಗೊತ್ತಾಗೋ ಸಂದರ್ಭದಲ್ಲಿ ನಾನು ದತ್ತ ಭಿಕ್ಷೆಗೆ ಅವ್ರ ಮನೆಗೆ ಹೋದೆ. ನಾನು ಭಿಕ್ಷೆಗೆ ಹೋಗೋಕ್ಕೂ ಅವ್ರಿಗೆ ಬ್ಲಡ್ ಟೆಸ್ಟಿಗೆ ಬ್ಲಡ್ ತೊಗೊಳೋಕ್ಕೆ ಡಾಕ್ಟ್ರ್ ಬರೋಕ್ಕೂ ಒಂದೇ ಆಯಿತು. ಆ ಬ್ಲಡ್ ಕೊಟ್ಟಿದ್ದಾದ ಮೇಲೆ ನಾನು ಭಿಕ್ಷೆಯನ್ನು ಸ್ವೀಕಾರ ಮಾಡಿ ಬಂದೆ. ಭಿಕ್ಷೆ ತೊಗೊಂಡು ಬಂದ ಮೇಲೆ ಸಂಧ್ಯಾಕಾಲದಲ್ಲಿ ಆ ಹುಡುಗಿಗೆ ಪ್ರೆಗ್ನೆನ್ಸಿ ಅಂತ ಗೊತ್ತಾಯಿತು, ಕನ್ಫರ್ಮ್ ಆಯಿತು. ಅವತ್ತಿನಿಂದ ಪ್ರತಿನಿತ್ಯ ದತ್ತನ ಪಾದೋದಕವನ್ನು ತೊಗೊಳ್ತಾ ಇದ್ದು. ಆ ಮಗು ಹುಟ್ಟಿತು, ಪ್ರೀಮೆಚೂರ್ ಬೇಬಿಯಾಗಿ ಹುಟ್ಟಿತು. 7.5 ತಿಂಗಳಿಗೆ ಹುಟ್ಟುಬಿಡ್ತು. ಅದನ್ನು ಮೊದಲನೇ ದಿನವೇ ಹೋಗಿ ನಾನು ನೋಡಿ ಪ್ರಾರ್ಥನೆ ಮಾಡಿ ಬಂದೆ. 21 ದಿನಗಳ ಕಾಲ ಇನ್ಕ್ಯೂಬೇಟರಲ್ಲಿ ಇಟ್ಟಿದ್ದರು. ಆನಂತರ ಆ ಮಗು ಮನೆಗೆ ಬಂದ ಮೇಲೆ ಪ್ರತಿನಿತ್ಯ ಅದಕ್ಕೆ ದತ್ತನ ತೀರ್ಥವನ್ನು ಕೊಡುವಂತಹ ವ್ಯವಸ್ಥೆ ಮಾಡಿಕೊಂಡ್ರು. ಆಮೇಲೆ ಆ ಮಗು ಬಂದ ತಕ್ಷಣ ಆ ಮಗುವಿಗೆ ಅದು ಕೇಳಿಸ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ, ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಅನ್ನೋದೇ ಆ ಮಗುಗೆ ಆಡಿಸೋ ಅಂತಹ ಒಂದು ಹಾಡಾಯಿತು. ದಿಗಂಬರ ಹೇಳಿದ್ರೆ ಹಾಲು ಕುಡಿತಾ ಇತ್ತು, ದಿಗಂಬರ ಹೇಳಿದ್ರೆ ಮಲಗ್ತಾ ಇತ್ತು. ಇವತ್ತು ಆ ಮಗು ಮನೆಗೆ ಬಂದ ತಕ್ಷಣವೇ ತೀರ್ಥ ಎಲ್ಲಿ ನನಗೆ ಅಂತ ಕೇಳುತ್ತೆ. ಪ್ರತಿನಿತ್ಯ ದಿಗಂಬರ ದಿಗಂಬರ ಹೇಳುತ್ತೆ, ಗಾಯತ್ರಿ ಮಂತ್ರ ಹೇಳುತ್ತೆ. ಇನ್ನು 3 ವರ್ಷದ ಮಗು ಚೇಷ್ಟೆ ಮಾಡುತ್ತೆ, ಚೇಷ್ಟೆ ಮಾಡಲ್ಲ ಅಂತಿಲ್ಲ, ಮಕ್ಕಳು ಚೇಷ್ಟೆ ಮಾಡಲೇಬೇಕು. ಆದರೆ ಆ ಸಂಸ್ಕಾರ ಅನ್ನೋದು ಹೇಗೆ ಬಂತು ಅಂತಂದರೆ, ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ಅವಳು ಆ ಭಗವಂತನ ಪಾದೋದಕವನ್ನು ಸ್ವೀಕಾರ ಮಾಡಿದ್ರ ಫಲ. ಇವತ್ತು ಆ ಮಗು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ವಿಭೂತಿಯನ್ನು ಇಟ್ಕೊಂಡು ಗಂಟೆ ಬಾರಿಸ್ಕೊಂಡು ಮಂಗಳಾರತಿ ಮಾಡದೆ ಏನು ಹಾಲು ಕೂಡ ಕುಡಿಯೋದಿಲ್ಲ. ಅಂತಹ ಒಂದು ಸಂಸ್ಕಾರ, ಎಷ್ಟೋ ಜನ ಮನೆಯಲ್ಲಿ ಮಕ್ಕಳಿರ್ತಾರೆ,
ಈ ರೀತಿ ನಾವು ಸಂಸ್ಕಾರವನ್ನು ಕಲಿಸಬೇಕಾದ್ರೆ ಹೆಣ್ಣು ಮಗಳು ಯಾವತ್ತು ಪ್ರೆಗ್ನೆಂಟ್ ಆಗ್ತಾಳೋ ಅವತ್ತಿಂದಲೇ ಕಲಿಸೋಕ್ಕೆ ಶುರು ಮಾಡಿದ್ರೆ ಮಕ್ಕಳು ಕೆಟ್ಟ ದಾರಿಯನ್ನು ಹಿಡಿಯೋದಿಲ್ಲ. ಒಂದೊಮ್ಮೆ ಸಹವಾಸ ದೋಷದಿಂದ ಏನೋ ಪೂರ್ವಾರ್ಜಿತ ಪ್ರಾರಬ್ಧ ಕರ್ಮದಿಂದ ಕೆಟ್ಟ ದಾರಿ ಹಿಡಿಯೋಕ್ಕೆ ಹೋಗ್ತಾ ಇದ್ದಾರೆ ಅಂತ ಆದರೂ ಕೂಡ ಅಲ್ಲೇ ಅವರಿಗೆ ಪರಿವರ್ತನೆಯ ಒಂದು ಕಾಲ ಭಗವಂತ ಕೊಡ್ತಾನೆ. ಅಂತಹ ಒಂದು ವಿಶೇಷತೆ ದತ್ತನ ಒಂದು ಪಾದಾರವಿಂದದ ಸೇವೆಯಲ್ಲಿರುತ್ತೆ. ಇಂತಹ ಅವ್ರಿಗೆ ಏನು ಮಾಡಲಿ, ನಮಗೆ ಮೊದಲಿಂದ ಗೊತ್ತಿಲ್ಲ, ತಪ್ಪು ಮಾಡಿಬಿಡ್ತೀವಿ, ಏನು ಮಾಡೋದು ಅನ್ನೋರಿಗಾಗಿಯೇ ಇರುವಂಥದ್ದು ದತ್ತನ ಪಾದುಕ ಸೇವೆ. ದತ್ತನಿಗೆ ಜೇನುತುಪ್ಪದ ಅಭಿಷೇಕ ಮಾಡಿ ಆ ದತ್ತನ ಒಂದು ಶಕ್ತಿಯುತವಾದ ಮಂತ್ರವನ್ನು ಬರೆದು ಅವರು ಹೊಟ್ಟೆಗೆ ಕೊಡುವಂತಹದ್ದು, ಜೇನುತುಪ್ಪದ ಅಭಿಮಂತ್ರಣ ಮಾಡಿರುವಂತಹ ಜೇನುತುಪ್ಪದ ಪ್ರಸಾದವನ್ನು ಕೊಡುವಂಥದ್ದು. ಮಕ್ಕಳು ಅಡ್ಡದಾರಿ ಹಿಡಿದಿದ್ದಾರೆ, ಒದ್ದಾಡ್ತಾ ಇದ್ದಾರೆ, ಅವ್ರಿಗೆ ವಿದ್ಯೆ ಸರಿ ಇಲ್ಲ, ಮನೆಯಲ್ಲಿ ತಂದೆ ತಾಯಿಗೆ ಅದೇ ಕೊರಗಾಗ್ಬಿಟ್ಟಿದೆ ಅಂತ ಯೋಚನೆ ಮಾಡೋರೆಲ್ಲರಿಗೂ ಕೂಡ ಸುಲಭವಾದ ಪರಿಹಾರ ದತ್ತನ ಸೇವೆ. ಎಲ್ಲ ರೋಗಕ್ಕೂ ಒಂದೇ ಔಷಧ ದತ್ತನ ಅಂಗಾರ ಅಂತ ದತ್ತನ ಹೋಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಭಸ್ಮ ಪ್ರಸಾದವನ್ನು ಸ್ವೀಕಾರ ಮಾಡಿ ಹಂತ ಹಂತವಾಗಿ ಮಕ್ಕಳಲ್ಲಿ ಅಂಟಿರುವಂತಹ ಪ್ರಾರಬ್ಧ ಕರ್ಮವನ್ನು ದಿನೇ ದಿನೇ ಪ್ರಾಯಶ್ಚಿತ್ತಂ ದಿನೇ ದಿನೇ ಹಂತ ಹಂತವಾಗಿ ಭಗವಂತ ಅವರನ್ನು ಸರಿದಾರಿಗೆ ತರ್ತಾನೆ ಅನ್ನೋದರಲ್ಲಿ ಸಂದೇಹವೇ ಇಲ್ಲ. ಅದಕ್ಕೆ ಮಾಡಬೇಕಾಗಿರೋ ಪರಿಹಾರ ನಿನ್ನೆ ಹೇಳಿಕೊಟ್ಟಿರುವಂತಹ ಮೂರು ಶ್ಲೋಕಗಳು ಜೊತೆಯಲ್ಲಿ ದತ್ತನ ಜೇನುತುಪ್ಪದ ಪ್ರಸಾದ. ಇದನ್ನು ತಗೊಂಡು ನೀವೇ ನಿಮ್ಮ ಅನುಭವವನ್ನು 21 ದಿನಗಳು ಅಥವಾ 48 ದಿನಗಳ ಒಳಗಾಗಿ ನೀವೇ ಹೇಳ್ತೀರಿ. ಯಾವುದೇ ಪಿತೃಸಂಬಂಧವಾದ ದೋಷಗಳಾಗಿರಲಿ, ಪೂರ್ವಾರ್ಜಿತವಾದ ಕರ್ಮಗಳಾಗಿರಲಿ, ಅದನ್ನು ಕಳೆಯೋದಕ್ಕೆ ಶಕ್ತನಾಗಿರ್ತಕ್ಕಂತಹ ದತ್ತನ ಸೇವೆ ಎಲ್ಲ ವಿಧವಾದ ಪರಿಹಾರ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರೋ ದಿವ್ಯಚರಣಾರವಿಂದಾರ್ಪಣಮಸ್ತು.